ಏನ್ ಹೇಳ್ತಾ ಇದೀಯಾ ಸ್ನೇಹ? ಮತ್ತೆ ಇನ್ನೇನು? ನನ್ನ ಬಗ್ಗೆ ನನ್ನ ಮಗು ಬಗ್ಗೆ ನೀನು ನನ್ನ ಹತ್ರ ಮಾತಾಡಿ ಎಷ್ಟು ದಿನ ಆಗಿದೆ? ಅಯ್ಯೋ ಸಾರಿ ಸ್ನೇಹ, ನಮ್ಮ ಅಣ್ಣ ಮಾಡಿದ ಕೆಲಸ ಟೆನ್ಷನ್ ಅಲ್ಲಿ ನಾನು ನಿನ್ನನ್ನ ಕೇಳದೆ ಮರ್ತೋದೆ. ಹೋಗ್ಲಿ, ಡಾಕ್ಟರ್ ಹತ್ರ ಹೋಗಿದ್ದ? ಹಾ, ಏನಂತ ಹೇಳಿದ್ರು? ಡಾಕ್ಟರ್ ರೂಪಾ ಇದರಲ್ಲ, ಅವ್ರು ಹೇಗೆ? ತುಂಬಾ ಒಳ್ಳೆ ಡಾಕ್ಟರು, ಗೋಲ್ಡ್ ಮೆಡಲ್ ತಗೊಂಡವರು. ಅವ್ರು ನಿಮಗೆ ತುಂಬಾ ಪರಿಚಯ ಇರೋರಾ? ಹಾ ಗೊತ್ತು. ಅವ್ರ ಮನೆ ಅಡ್ರೆಸ್ ಗೊತ್ತಾ? ಹಾ, ಯಾಕೆ? ಹೋಗಿ ಎರಡು ಕಪಾಳಕ್ಕೆ ಹೊಡೆದ್ಬಿಟ್ಟು ಬರೋಣ ಅಂತ. ಏನಾಯ್ತು ಸ್ನೇಹ, ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಪ್ರೆಗ್ನೆಂಟ್ ಅಲ್ದಿರೋ ನನ್ನನ್ನ, ಪ್ರೆಗ್ನೆಂಟ್ ಅಂತ ಹೇಳಿರೋ ಅವಳನ್ನ ನಾನು ಸುಮ್ಮನೆ ಬಿಡ್ಬೇಕಾ? ನಾನು ಪ್ರೆಗ್ನೆಂಟೇ ಅಲ್ಲ ತನಿಷಾ. ಏನ್ ಹೇಳ್ತಾ ಇದೀಯಾ ಸ್ನೇಹ, ಇದೆಲ್ಲ ಹೇಗ್ ಸಾಧ್ಯ? ನೀನ್ ಪ್ರೆಗ್ನೆಂಟ್ ಅಲ್ಲ ಅಂತ ಯಾರು ಹೇಳ್ದವರು? ನೀನ್ ಪರಿಚಯ ಮಾಡಿಸಿದ ಡಾಕ್ಟರ್ ಬಿಟ್ಟು ಬೇರೆಲ್ಲ ಡಾಕ್ಟರು ನಾನು ಪ್ರೆಗ್ನೆಂಟ್ ಅಲ್ಲ ಅಂತಾನೆ ಹೇಳಿದ್ದು. ತನಿಷಾ, ನಾನು ಪ್ರೆಗ್ನೆಂಟೇ ಅಲ್ಲ. ಹಾ, ನೀನು ನಮ್ಮನೆ ಕೆಲ್ಸಕ್ಕೆ ಸೇರ್ಸೋದಿಯಲ್ಲ ರಾಣಿ, ಅವಳ ಹತ್ರ ಡಾಕ್ಟರ್ ಅದೇನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರೋ ಏನೋ. ಏನ್ ಹೇಳ್ತಾ ಇದೀಯಾ ಸ್ನೇಹ ನೀನು? ಸ್ನೇಹ ಬಸ್ರಿನೇ ಅಲ್ಲ, ನಾನು ಚೆಕ್ ಮಾಡಿದೆ, ಆಗ್ಲೇ ಅವಳು ಬಸ್ರಿ ಅಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಇಲ್ಲ ವಾಣಿ, ನಿಜ ಹೇಳ್ಬೇಕು ಅಂದ್ರೆ ಸ್ನೇಹಗೆ ಮಕ್ಕಳಾಗೋ ಚಾನ್ಸಸ್ಸೇ ಇಲ್ಲ. ನಡಿ ತನಿಷಾ, ನಾಳೆನೆ ಆ ಡಾಕ್ಟರ್ ಹತ್ರ ಹೋಗೋಣ, ನನಗ್ ಯಾಕೆ ಹಾಗೆ ಮಾಡಿದ್ರು ಅಂತ ಹೋಗಿ ಕೇಳೋಣ. ಅಯ್ಯೋ, ಅವಳು ಆ ತರದವಳು ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾರೋ ರೆಫರ್ ಮಾಡಿದಕ್ಕೆ ನಾನು ನಿನ್ನ ಹತ್ರ ಬಂದು ಹೇಳ್ದೆ ಅಷ್ಟೇ. ನಿನಗೆ ಹೀಗೆ ಮಾಡ್ಬಿಟ್ರಲ್ಲ, ಅದು ನಮ್ಗೆಲ್ಲ ಗೊತ್ತಿಲ್ಲದೆ. ಪಾಪ, ಆ ಸೆರೋಗೇಟ್ ಮದರ್ ಮಗುನು ತೆಗ್ಸಕ್ ಹೋಗಿದ್ವಲ್ಲ ನಾವು. ಪ್ಲೀಸ್ ತನಿಷಾ, ನೋಡು ತನಿಷಾ, ಆ ಸೆರೋಗೇಟ್ ಮದರ್ ವಿಷಯ ಮಾತ್ರ ಮಾತಾಡ್ಬೇಡ, ನನ್ನ ಮೈಂಡ್ ಎಲ್ಲ ಅಪ್ಸೆಟ್ ಆಗುತ್ತೆ. ಪ್ಲೀಸ್ ಮಾತಾಡ್ಬೇಡ. ಯಾಕೆ ಯಾಕೆ ಇಷ್ಟು ಅಪ್ಸೆಟ್ ಆಗ್ತಾ ಇದೆಯಾ? ಅದೇನ್ ಕರ್ಮನೋ ನನಗೆ ಗೊತ್ತಿಲ್ಲ. ಆ ಸರೋಗೇಟ್ ಮದರ್ ಯಾರಿದ್ಲು? ಹೋಗಿ ಬಂದು ಹೋಗಿ ಬಂದು ನನ್ನ ಸವತಿ ಇದ್ದಾಳಲ್ಲ ಮಂಗಳ ಗೌರಿ, ಅವಳ ಹೆಸರನ್ನೇ ಇಟ್ಟಿದ್ದಾರೆ. ತನಿಷಾ ನೋಡು, ನಾಳೆ ನೀನು ಆ ಡಾಕ್ಟರ್ ಹತ್ರ ನನ್ನ ಜೊತೆ ಬರಲೇಬೇಕು. ನಾನ್ ಮಾತ್ರ ಅವರನ್ನ ಸುಮ್ಮನೆ ಬಿಡಲ್ಲ. ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ, ಏನಾದ್ರು ಮಿಸ್ ಆಗಿದ್ರೆ ಹೋಗಿ ತಗೊಂಬಂದ್ಬಿಡ್ತೀನಿ. ಎಲ್ಲ ಸರಿ ಇದೆ ಪೊಲೀಸ್ ಅಪ್ಪ. ಏನ್ರಿ ಆಗ ನೋಡ್ತಿದ್ರೆ? ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಪೊಲೀಸಪ್ಪ? ಹೆಣ್ಣಿಗೆ ಮದುವೆ ಎಷ್ಟು ಮುಖ್ಯನೋ ಸೀಮಂತ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮದುವೆ ಅಂದ್ರೆ ಬಂಧು ಬಳಗ ಪರಿಚಯ ಇರೋರ್ಗೆ ಇವನೇ ನನ್ನ ಗಂಡ ಅಂತ ಹೇಳೋ ಸಮಯ. ಸೀಮಂತ ಅಂದ್ರೆ ನನ್ನ ಗಂಡನ ಉತ್ತರಾಧಿಕಾರಿ, ನನ್ನ ಹೊಟ್ಟೆಲ್ ಇದ್ದಾನೆ ಅಂತ ಹೇಳೋ ಸಂಭ್ರಮ. ಹಾಗಾಗಿ ಒಂದು ಹೆಣ್ಣಿಗೆ ಮದುವೆ ಮತ್ತು ಸೀಮಂತ ಸಂತೋಷ ಸಂಭ್ರಮ. ಯಾಕೆ ಪೊಲೀಸಪ್ಪ ಹಾಗೆ ನೋಡ್ತಿದ್ದೀರಾ? ನಿಮ್ಗೆ ಸೀಮಂತ ಅಂದ್ರೆ ಸಂತೋಷ, ಆದ್ರೆ ನನ್ಗೆ ಸಂಕಟ. ಯಾಕಂದ್ರೆ ಹೆಂಡತಿ ಆದವಳು ಗಂಡನಿಂದ 9 ತಿಂಗಳು ದೂರ ಇರ್ತಾಳೆ, ಇದನ್ನೆಲ್ಲ ಸಹಿಸಕ್ ಆಗತ್ತೇನ್ರಿ?
ಕಾರಾಗೃಹ ವಸತೆ ಲಕ್ಷ್ಮಿ. ಗುಡ್ ಮಾರ್ನಿಂಗ್ ಮಿಸಸ್ ರಾಜೀವ್. ನಿದ್ದೆ ಚೆನ್ನಾಗಾಯ್ತಾ? ಪೊಲೀಸಪ್ಪ, ನೀವ್ಯಾಕೆ ಕಾಫಿ ಮಾಡಕ್ ಹೋದ್ರಿ? ನೋಡಿ, ಇಡೀ ಜನ್ಮ ಹೆಂಡತಿ ಆದವಳು ಗಂಡನ ಸೇವೆ ಮಾಡ್ತಿರ್ತಾಳೆ. ಒಂದಿವಸನಾದ್ರೂ ಹೆಂಡತಿಗೆ ಸೇವೆ ಮಾಡಕ್ಕೆ ಗಂಡನ ಅವಕಾಶ ಮಾಡಿಕೊಡಿ. ತಗೊಳ್ಳಿ. ಹೆಂಡತಿ ಆರೋಗ್ಯವಾಗಿದ್ದಾಗ ಗಂಡನ ಕೈಲಿ ಸೇವೆ ಮಾಡಿಸ್ಕೊಂಡ್ರೆ ಅದು ತಪ್ಪು. ರೀ, ಈ ಸರಿ ತಪ್ಪು ಎಲ್ಲ ಮಾಡ್ಕೊಂಡಿರೋದು ನಾವು, ದೇವರಲ್ಲ. ನಿನ್ನೆ ಶಾಪಿಂಗ್ ಅದು ಇದು ಅಂತೆಲ್ಲ ಓಡಾಡಿ ಸುಸ್ತಾಗಿ ಮಲಗಿಬಿಟ್ಟಿದ್ರಿ. ರಾಜೀವ, ಇವತ್ತು ನಿನ್ನ ಕೊನೆ ದಿನ. ತನಿಷಾ, ಏನ್ ಸ್ನೇಹ, ಹಾಸ್ಪಿಟಲ್ಗೆ ಹೋಗೋದಕ್ಕೆ ಇಷ್ಟ ಬೇಗ ರೆಡಿ ಆಗ್ಬಿಟ್ಯಾ? ಆ ಡಾಕ್ಟರ್ ಮೇಲೆ ನಿನಗೂ ಸಿಟ್ಟು ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಡಿ, ಬೇಗ ಹೋಗಿ ಆ ಡಾಕ್ಟರ್ಗೆ ಬೈದು ಹೊಡೆದು ಬರೋಣ. ನಾನು ಪ್ರೆಗ್ನೆಂಟ್ ಆಗಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ. ನನ್ನ ಹೊಟ್ಟೆಲಿ ಮಗು ಇದೆ ಅನ್ನೋ ಆಸೆನ ಬಿತ್ತಿದ ಪಾಪಿ ಅವಳು. ನಾನು ಎಸ್ ಪಿ ರಾಜೀವನ್ ಹೆಂಡತಿ ಅಂತ ಗೊತ್ತಿದ್ದು ಎಂಥ ಸುಳ್ಳು ಹೇಳಿದಾಳೆ. ಅವಳನ್ನ ಮೊದಲು ವಿಚಾರಿಸ್ಕೊಂಡು ಆಮೇಲೆ ರಾಜೀವಂಗೆ ಇನ್ಫಾರ್ಮ್ ಮಾಡ್ತೀನಿ. ಅವಳು ಹಾಸ್ಪಿಟಲು ಲಾಕ್ಔಟ್ ಆಗಬೇಕು, ಹಾಗೆ ಮಾಡ್ತೀನಿ. ಸರಿ, 2 ನಿಮಿಷ ಟೈಮ್ ಕೊಡು, ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಸ್ನೇಹ, ಅದು ಏನಂದ್ರೆ ಒಂದು ದೊಡ್ಡ ಕಂಪನಿಗೆ ಡಿಸೈನರ್ ವೇಕೆನ್ಸಿ ಇದೆಯಂತೆ, ಅದಕ್ಕೆ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಪೊಲೀಸಪ್ಪ, ನೀವು ಹೇಳಿದ್ದು ಸತ್ಯನಾ? ಹೌದು ಮಂಗಳಗೌರಿ ಅವರೇ. ಆದ್ರೆ ಪೊಲೀಸಪ್ಪ, ಪೊಲೀಸ್ ಕೆಲಸನೇ ನಿಮ್ ಪ್ರಾಣ ಅಂತ ಹೇಳ್ತಿದ್ರಿ ಅಲ್ವಾ? ನೀವು ನನ್ನ ಪ್ರಾಣನೇ ಅಲ್ವಾ? ನಾವಿಬ್ರು ಆಕಸ್ಮಿಕವಾಗಿ ಮದ್ವೆ ಆದ್ವಿ, ಆದ್ರೆ ಒಂದ್ ದಿನನಾರು ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ, ಒಂದಲ್ಲ ಒಂದ್ ತೊಂದ್ರೆ, ಒಂದಲ್ಲ ಒಂದ್ ಸಂಕಟಗಳು, ಒಂದಲ್ಲ ಒಂದ್ ಗೊಂದಲಗಳು ಎಲ್ಲಾನೂ ನೀವೇ ತಗೊಂಡ್ರಿ. ಪ್ರತಿ ಹಂತದಲ್ಲೂ ನನ್ನ ಕಾಪಾಡ್ಕೊಂಡ್ ಬಂದ್ರಿ. ಇದೆಲ್ಲ ದೊಡ್ಡ ವಿಷಯನ ಪೊಲೀಸಪ್ಪ, ಹೆಂಡತಿ ಆಗಿ ಇದು ನನ್ನ ಧರ್ಮ. ಅದೇ ನಾನು ಹೇಳ್ತಿರೋದು, ಹೆಂಡತಿಯಾಗಿ ನೀವ್ ನಿಮ್ ಧರ್ಮನ ನಿಭಾಯಿಸಿದ್ರಿ, ಆದ್ರೆ ನಾನ್ ಸೋತಾ ಬಿಟ್ಟೆ. ನಿಮ್ಮನ್ನ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದೆ, ಎಲ್ಲಿ ನಿಮ್ಮನ್ನ ಹೆಂಡತಿ ಅಂತ ಹೇಳಿದ್ನ? ನಿಮಗೆ ಸ್ನೇಹಕ್ಕನ ಮನಸ್ಸು ಎಷ್ಟು ಚೆನ್ನಾಗಿ ಅರ್ಥ ಆಗಿದ್ಯೋ ಅಷ್ಟೇ ಚೆನ್ನಾಗಿ ನನಗೂ ಅರ್ಥ ಆಗಿದೆ. ನೀವಿಲ್ಲ ಅನ್ನೋ ಒಂದು ಕ್ಷಣನು ಎದುರಿಸೋ ಶಕ್ತಿ ಅವರಲ್ಲಿ ಇಲ್ಲ. ಅಂತದ್ರಲ್ಲಿ ನೀವ್ ನನ್ ಜೊತೆ ಬರ್ತೀರಾ ಅಂದ್ರೆ ಅವರು ಬದುಕಿರ್ತಾರ? ಅವ್ರೆ, ಸ್ನೇಹ ನನ್ನ ಹೆಂಡತಿ, ಆದ್ರೆ ನಾನ್ ಮೊದಲು ತಾಳಿ ಕಟ್ಟಿದ್ದು ನಿಮ್ಗೆ. ಹೌದು, ನೀವ್ ನನಗೆ ಮೊದಲು ತಾಳಿ ಕಟ್ಟಿರ್ಬಹುದು, ಆದ್ರೆ ನಿಮ್ ಬದುಕಿಗೆ ಬಂದ ಮೊದಲನೇ ಹೆಣ್ಣು ಸ್ನೇಹಕ್ಕ. ಮಂಗಳಗೌರಿ ಅವರೇ, ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನೀವ್ ನನ್ ಜೊತೆ ಇದ್ದಾಗ ನಿಮ್ಗೆ ಒಂದಿವಸನೂ ಸಂತೋಷ ಕೊಡ್ಲಿಲ್ಲ, ನೆಮ್ಮದಿ ಕೊಡ್ಲಿಲ್ಲ. ಕಾಲ್ಗೆಜ್ಜೆ, ಬಟ್ಟೆ, ಒಡವೆ, ಕಾಡ್ಗೆ ಅಂತ ಯಾರಿಗೂ ಗೊತ್ತಾಗ್ದೆ ಕದ್ದು ಮುಚ್ಚಿ ಬಂದು ನಿಮಗ್ ಕೊಡ್ತಿದ್ದೆ. ಈಗ ಮತ್ತೆ ನಮ್ ಬಳಿ ಬಂದಿದ್ದೀರ, ಬಂದಿರೋದು ಜೊತೆ ಇರಕ್ಕೆ, ಮತ್ತೆ ಹೋಗಕ್ಕಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪೊಲೀಸಪ್ಪ, ನನ್ ಏನೇ ಮಾಡಿದ್ರು ಅದರಿಂದ ಒಂದು ಒಳ್ಳೆ ಕಾರಣ ಇರುತ್ತೆ, ಅದನ್ನ ನೀವ್ ನಂಬ್ತೀರಾ ಅಲ್ವಾ? ದಯವಿಟ್ಟು ನನಗ್ ಮಾತ್ ಕೊಡಿ, ನಾನು ಹೇಳಿದ್ದನ್ನೇ ಮಾಡ್ತೀರಾ ಅಂತ ನನಗ್ ಮಾತ್ ಕೊಡಿ ದಯವಿಟ್ಟು ಪೊಲೀಸಪ್ಪ.